ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಆ್ಯಪಲ್ಲಿಂದ ಒಂದು ಹಲ್ವವನ್ನು ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದು ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಆ್ಯಪಲನ್ನು ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಐದು ಆ್ಯಪಲನ್ನು ತಗೊಂಡಿದ್ದೀನಿ ಈ ಆ್ಯಪಲನ್ನು ಇವಾಗ ಕಟ್ ಮಾಡಿಕೊಂಡು ಅದ್ರ ಮಧ್ಯೆ ಇರ್ತಕ್ಕಂಥ ಬೀಜವನ್ನು ಮತ್ತೆ ಆ ತೊಟ್ಟಿನ ಭಾಗ ಏನಿರುತ್ತೆ ಅದನ್ನ ತೆಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಅದು ಎಲ್ಲ ಚೆನ್ನಾಗಿ ತೆಕ್ಕೋಬೇಕು ಬೀಜ ಎಲ್ಲ ಹಾಕಬಾರ್ದು ಚೆನ್ನಾಗಿರಲ್ಲ ನೋಡಿ ಈ ರೀತಿ ಚೆನ್ನಾಗಿ ನಾನು ನಾನಿಲ್ಲಿ ಐದು ಆ್ಯಪಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ತಗೋಬೋದು ನೋಡಿ ಈ ರೀತಿ ತೆಕ್ಕೋಬೇಕು ಇದೇ ರೀತಿ ನಾವು ಎಲ್ಲವನ್ನು ಕೂಡ ಇದೇ ರೀತಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಬೀಜ ಮತ್ತು ತುದಿಗಡೆ ಇರತ್ತಲ್ವ ಇದನ್ನು ಕೂಡ ತೆಕ್ಕೊಬೇಕಾಗತ್ತೆ ನೋಡಿ ಈ ರೀತಿ ನೋಡಿ ನಾನು ಎಲ್ಲ ಕೂಡ ಅದೇ ರೀತಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ತುರಿಯೋದಕ್ಕೆ ನಾನು ಇಲ್ಲಿ ದೊಡ್ಡ ತುರಿ ಇರುವಂತಹ ಒಂದು ತುರಿಮಣೆಯನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದರಲ್ಲಿ ನೋಡಿ ಈ ರೀತಿಯಾಗಿ ಆ್ಯಪಲನ್ನು ಚೆನ್ನಾಗಿ ತುರಿಬೇಕಾಗತ್ತೆ ನಿಮಗೆ ಸಿಪ್ಪೆ ಬೇಡ ಅಂದರೆ ಸಿಪ್ಪೆ ತೆಗಿಬೋದು ಫ್ರೆಂಡ್ಸ್ ನಾನು ಸಿಪ್ಪೆ ಸಮೇತವಾಗಿ ಇದ್ದೀನಿ ಚೆನ್ನಾಗಿರುತ್ತೆ ಸಿಪ್ಪೆ ಸಮೇತ ಹಾಕಿದ್ರೆ ಅಂತ ನೋಡಿ ನಾನಿಲ್ಲಿ ಎಲ್ಲವನ್ನು ತುರಿದಿಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲಿಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಎರಡು ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಂಡು ಅದರಲ್ಲಿ ಗೋಡಂಬಿನ ನಾನು ಫ್ರೈ ಮಾಡ್ಕೊತೀನಿ ನಿಮಗೆ ದ್ರಾಕ್ಷಿ ಬೇಕು ಅಂದರೆ ಹಾಕೋಬೋದು ನಾನಿಲ್ಲಿ ಗೋಡಂಬಿ ಮಾತ್ರ ಹಾಕಿದ್ದೀನಿ ನಿಮ್ಮ ಬಾದಾಮಿ ಕೂಡ ಹಾಕ್ಕೋಬೋದು ನೋಡಿ ಗೋಡಂಬಿ ಇವಾಗ ಗೋಲ್ಡನ್ ಬ್ರೌನ್ ಆಯಿತು ಇವಾಗ ಇದನ್ನ ತೆಕ್ಕೊಂಬಿಡೋಣ ಇವಾಗ ಅದೇ ಬಾಣಲಿಗೆ ತುರಿದಿಟ್ಟಿದ್ವಲ್ವಾ ಆ್ಯಪಲ್ಲು ಅದನ್ನ ಹಾಕೋಣ ಆ್ಯಪಲ್ನ ತುರಿದು ತುಂಬ ಹೊತ್ತು ಬಿಡಬಾರ್ದು ತುಂಬ ಹೊತ್ತು ಬಿಟ್ಟುಬಿಟ್ರೆ ಅದು ಕಪ್ಪಾಗಿಬಿಡತ್ತೆ ನೋಡಿ ಈ ರೀತಿ ಇವಾಗ ಚೆನ್ನಾಗಿ ಅದನ್ನು ನಾವು ಫ್ರೈ ಮಾಡ್ಕೋಬೇಕು ಏನು ತುಪ್ಪ ಹಾಕಿದ್ವಲ್ವ ನಾವು ಗೋಡಂಬಿ ಹುರಿಯೋದಕ್ಕೆ ಅದೇ ತುಪ್ಪನೇ ಸಾಕಾಗತ್ತೆ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಸಣ್ಣ ಉರಿಯಲ್ಲಿ ಇದನ್ನು ನಾವು ಅಥವಾ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನೊಂದು ಹತ್ತು ನಿಮಿಷ ಫ್ರೈ ಮಾಡಿದ ಮೇಲೆ ಅದರ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಬೆಂದಿದೆ ನಾವು ತುರಿದಂಥ ಆ್ಯಪಲ್ಲು ನೋಡ್ತಾ ಇದ್ದೀರಲ್ಲ ಅದರಲ್ಲಿರೋ ನೀರಿನ ಅಂಶ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಸೊ ಇಷ್ಟ ಆದಮೇಲೆ ಅದಕ್ಕೆ ಸುಮಾರು ಒಂದು ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ನಾನು ನೀವು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನೋಡಿ ಇವಾಗ ಸಕ್ಕರೆ ಹಾಕಾದ ಮೇಲೆ ಅದಕ್ಕೆ ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಾ ಒಂದು ಚಿಟಿಗೆ ಫುಡ್ ಕಲರ್ ಹಾಕಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಕ್ಕರೆ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಆ್ಯಪಲ್ ನಾವು ತುರಿದಿದ್ದೀವಲ್ವ ಅದ್ರ ಜೊತೆಗೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಚಮಚ ಆಗೋಷ್ಟು ತುಪ್ಪವನ್ನು ಹಾಕಿದ್ದೀನಿ ನೀವು ತುಪ್ಪ ಜಾಸ್ತಿ ಬೇಕಾದರೂ ಹಾಕೋಬೋದು ಏನೂ ತೊಂದರೆ ಇಲ್ಲ ಇದಕ್ಕೆ ನಾನು ತುಪ್ಪ ಏನು ಜಾಸ್ತಿ ಬಳಸಿಲ್ಲ ಸುಮಾರು ಒಂದು ಎರಡು ಮೂರು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಬಳಸಿದ್ದೀನಿ ಅಷ್ಟೇ ನೋಡಿ ಚೆನ್ನಾಗಿ ಇವಾಗ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯ ಮಧ್ಯ ಇಲ್ಲಾಂತರ ತಳ ಹಿಡ್ದುಬಿಡುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಫುಲ್ಲು ಡ್ರೈ ಆಗಿದೆ ಇವಾಗ ಇವಾಗ ನಾನು ಫ್ರೈ ಮಾಡಿರೋ ಗೋಡಂಬಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫುಲ್ಲು ಡ್ರೈ ಆಗಿದೆ ಸೊ ಇಷ್ಟಾದರೆ ಸಾಕು ಇನ್ನೂ ಗಟ್ಟಿ ಬೇಕು ಅಂದರೂ ಕೂಡ ಮಾಡ್ಕೋಬೋದು ಇಷ್ಟಾದರೆ ನಮ್ಮ ಹಲ್ವಾ ರೆಡಿ ಆಗತ್ತೆ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು